ಉತ್ತರ ಭಾರತದಲ್ಲಿ ಭಾರಿ ಮಳೆಯಾಗುತ್ತಿರುವುದರಿಂದ ನದಿಗಳು ತುಂಬಿ ಹರಿಯುತ್ತಿದೆ. ಹೀಗಾಗಿ ಗಂಗಾ ಮತ್ತು ಯಮುನಾ ಸಂಗಮ ಪ್ರದೇಶವಾದ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ತಗ್ಗು ಪ್ರದೇಶಗಳು ಮುಳುಗಡೆಯಾಗಿವೆ. ಸಂಗಮ ಪ್ರದೇಶದಲ್ಲಿ ಬರುವ ಬಡೆ ಹನುಮಾನ್ ಮಂದಿರಕ್ಕೂ ಗಂಗಾ ಯಮುನಾ ನದಿಯ ನೀರು ನುಗ್ಗಿದ್ದು ಸಂಪೂರ್ಣ ಜಲಾವೃತವಾಗಿದೆ. ಇನ್ನು ಬಡೆ ಹನುಮಾನ್ ಮಂದಿರಕ್ಕೆ ಗಂಗಾ ಯಮುನಾ ನದಿಯ ನೀರು ನುಗ್ಗಿರುವುದು ವರ್ಷ ಉತ್ತಮ ಮಳೆಯಾಗುತ್ತದೆ ಎಂಬುದಕ್ಕೆ ಸಂಕೇತ ಮತ್ತು ಇದು ಬಹುನಿರೀಕ್ಷಿತ ಕ್ಷಣ ಎಂದು ಬಡೆ ಹನುಮಾನ್ ದೇವಸ್ಥಾನದ ಪ್ರಧಾನ ಅರ್ಚಕ ಮಹಂತ್ ನರೇಂದ್ರಗಿರಿ ಹೇಳಿಕೆ ನೀಡಿದ್ದಾರೆ.